ಜೂನ್ ಹದಿನಾಲ್ಕು ಜ್ಯೇಷ್ಠ ಮಾಸದ ಹುಣ್ಣಿಮೆ ಸೂಪರ್ ಮೂನ್ ಚಂದ್ರ ಭೂಮಿಯ ಸುತ್ತ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಸುತ್ತುವ ತಿರುಗಾಟದಲ್ಲಿ ಈ ಒಂದು ಪಿರಿಜಿಯಲ್ಲಿ ಅಂದರೆ ಭೂಮಿಗೆ ಸಮೀಪ ಸರಾಸರಿ ದೂರಕ್ಕಿಂತ ಸುಮಾರು ಮೂವತ್ತು ಸಾವಿರ ಕಿಲೋಮೀಟರ್ ಹತ್ತಿರ ಚಂದ್ರ ತನ್ನ ದೀರ್ಘ ವೃತ್ತಾಕಾರದ ಪಥದಲ್ಲಿ ಇಪ್ಪತ್ತೆಂಟು ದಿನಗಳಿಗೊಮ್ಮೆ ಭೂಮಿಗೆ ಸಮೀಪ ಹಾಗೂ ದೂರದ ಅಪೋಜಿಯಲ್ಲಿ ಇರುವುದು ವಾಡಿಕೆ ಈ ಪಿರಿಜಿಯಲ್ಲಿ ಬಂದಾಗ ಹುಣ್ಣಿಮೆಯಾದರೆ ಸೂಪರ್ ಚಂದ್ರ ಹತ್ತಿರ ಬರುವುದರಿಂದ ಈ ದಿನ ಚಂದ್ರ ನಮಗೆ ಸುಮಾರು ಹದಿನೈದು ಅಂಶ ಗಾತ್ರದಲ್ಲಿ ದೊಡ್ಡದಾಗಿ ಇಪ್ಪತ್ತೈದು ಅಂಶ ಹೆಚ್ಚಿನ ಬೆಳಕಿನಿಂದ ಖುಷಿ ಕೊಡುತ್ತದೆ ಚಂದ್ರ ಭೂಮಿಗಳ ಸರಾಸರಿ ದೂರದ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಅಂದರೆ ಇಂದು ಮೂರು ಲಕ್ಷದ ಐವತ್ತೇಳು ಸಾವಿರ ಭಾರತೀಯರ ಮಾಸಗಳ ಕಲ್ಪನೆ ಬಲು ಚಂದ್ರ ಹುಣ್ಣಿಮೆಯ ಚಂದ್ರ ಈ ದಿನ ಯಾವ ನಕ್ಷತ್ರ ಜೊತೆಗಿರುವನು ಆ ನಕ್ಷತ್ರ ಹೆಸರನ್ನು ಈ ತಿಂಗಳಿಗೆ ನಮ್ಮ ಹಿರಿಯರು ಇಟ್ಟಿರುವುದು ಅವರ ಆಕಾಶ ವೀಕ್ಷಣಾ ಪ್ರೌಢ ಜ್ಞಾನವನ್ನು ತಿಳಿಸುತ್ತದೆ ವೃಶ್ಚಿಕ ರಾಶಿಯ ಸುಂದರ ನಕ್ಷತ್ರ ಜ್ಯೇಷ್ಠ ಅಂಟಾರಸ್ನ ಪಕ್ಕದಲ್ಲಿ ಚಂದ್ರ ಉದಯಿಸುತ್ತದೆ ಹಾಗಾಗಿ ಈ ತಿಂಗಳಿನ ಹೆಸರು ಜ್ಯೇಷ್ಠ ಮಾಸ ಭೂಮಿಗೆ ಚಂದ್ರ ಹತ್ತಿರ ಬಂದಾಗಲೆಲ್ಲ ಸಮುದ್ರದ ಬರತ ಇಳಿತಗಳ ಅಬ್ಬರ ಜೋರಿರುತ್ತೆ ಇದೀಗ ಮುಂಗಾರು ಅಬ್ಬರಿಸುವ ಸೂಚನೆ ಇದರೊಂದಿಗೆ ಹುಣ್ಣಿಮೆ ಹಾಗೂ ಸೂಪರ್ ಮೂನುಗಳಿಂದ ಸಮುದ್ರ ತೆರೆಗಳ ನರ್ತನ ಈ ದಿನ ಜೋರಿರಬಹುದು ಎಲ್ಲೆಲ್ಲೂ ಪ್ರಕೃತಿ ನರ್ತನ ನಾವು ಪ್ರೇಕ್ಷಕರು ಮಾತ್ರ ಈ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಖ್ಯಾತ ಖಗೋಳಶಾಸ್ತ್ರಜ್ಞ ಶಾಸ್ತ್ರಜ್ಞ ಡಾಕ್ಟರ್ ಎ ಪಿ ಭಟ್ಟಿಯವರು